ಬ್ರಹ್ಮಗಂಟು. ಈಗ ನನ್ ಮಗಳು ತನ್ನ ಗಂಡನ ಮನೇಲಿ ಅವನ್ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರ ದೀಪ ಹಚ್ಚಿ ನಮ್ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು. ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು, ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು. ಎರಡು ದೀಪನು ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ, ಈಗ ಗೀತಾ ಏನ್ ಮಾಡ್ತಾಳೆ? ಏ ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರು ಇಲ್ಲೇ ಊಟ ಕೊಟ್ಬಿಡು, ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತ. ಬೀಡ, ಸ್ಪೆಷಲ್ ಬೀಡ. ಏನಕ್ಕ ಇದು? ಇದನ್ನು ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಏನ್ ಮಾಡ್ತಾನೋ, ಏನ್ ಕತೆನೋ. ಹಾಲು ತಗೊಳ್ಳಿ. ಯೋಗ್ಯತೆ ಇದೆ ನನ್ನ ಮದುವೆ ಆಗಕ್ಕೆ? ನನ್ನ ಹೆಂಡತಿ ಆಗಕ್ಕೆ ಏನ್ ಯೋಗ್ಯತೆ ಇದೆ? ನನ್ಗಿಂತ 4 ಭಾರ ಇದೆಯಾ? ಈ ತರ ಫಸ್ಟ್ ಏಡ್ ಯಾರಿಗೂ ಆಗಿರ್ಬಾರ್ದು. ಹಾಗ ಮಾಡ್ತೀನಿ ನೋಡ್ತಾ ಇರು. ಅಲ್ವೇ ಸುಮತಿ, ನಮ್ಮ ಸೊಸೇಂದ್ರ ಬಂದ್ಮೇಲೂ ನಾವೀ ಕೆಲಸ ಮಾಡೋ ತಪ್ಪಲೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ರಾಮ ರಾಜ ಆದ್ರೂ ರಾಗಿ ಬೀಸೋದು ತಪ್ಪಲಿಲ್ಲ ಅಂತ. ಮಲಗಿರ್ತಾರೆ ಬಿಡಿ ಅಕ್ಕ. ಅಲ್ವೇ, ನಮ್ಮ ಗಂಡಂದಿರು ಮಕ್ಕಳು ಸೇವೆ ಮಾಡೋದಲ್ದೆ ಇವ್ರ ಸೇವೆಗಳು ಮಾಡಬೇಕಾ? ಎಲ್ಲ ನಮ್ಮ ಹಣೆ ಬರ. ಅತ್ತೆ, ಅರೆ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಏ ನೋಡಿ ಸುಮತಿ, ನನ್ನ ಸೊಸೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಬಂದಿದ್ದಾಳೆ. ನಿನ್ ಸೊಸೆ ಅಲ್ಲೇ, ಇನ್ನು ಮಲಗಿರ್ಬೇಕು. ಹೋಗಿ ಎಬ್ಸು. ಬಾಗಿಲು ತೆಗ್ದಿತ್ತಮ್ಮ. ಯಾರ ಜೊತೆ? ಗೀತಂದ? ಹೌದು, ನೋಡ್ಲಿಲ್ಲ ಅತ್ತೆ, ಲೇಟ್ ಆಗಿತ್ತಲ್ಲ, ಬೇಗ ಬೇಗ ರೆಡಿಯಾಗಿ ಬಂದ್ಬಿಟ್ಟೆ. ಓ, ಆಗ್ಲೇ ಎದ್ದಿದ್ಯಾ? ಹೂ, ನಾನು ಎದ್ದಾಗ ನೀವ್ ಯಾರು ಎದ್ದಿರ್ಲಿಲ್ಲ, ಅದಕ್ಕೆ ನಾನು ಸ್ನಾನ ಮಾಡಿ ಪೂಜೆ ಕೂತೆ. ಲೇಟ್ ಆಯ್ತಾ ಅಮ್ಮ? ಏನು ಇಲ್ಲಮ್ಮ, ಹೋಗ್ಲಿ ಬಿಡು. ನೋಡು, ಬೆಳಗ್ಗೆ ಎದ್ದು ಬರೀ ಪೂಜೆ ಮಾಡಿದ್ರೆ ಸಾಲದು, ಅಡಿಗೆ ಮನೆಗೂ ಬರ್ಬೇಕು. ಸರಿನಮ್ಮ, ನೀವ್ ಹೇಳ್ದಾಗೆ ಮಾಡ್ತೀನಿ. ನಾನು ಪೂಜೆ ಕೂತಿದ್ದೇನಾದ್ರೂ ತಪ್ಪಾಯ್ತಾ? ಪರವಾಗಿಲ್ಲ ಬಿಡು. ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿದ್ದೀರಾ, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಪರವಾಗಿಲ್ಲ ಅತ್ತೆ, ನೀವು ಯಾವತ್ತೂ ನಮ್ಮನ್ನ ಸೊಸೆಯರ ಹಾಗೆ ನೋಡೇ ಇಲ್ಲ. ಸರಿನಮ್ಮ, ಅದಕ್ಕೇನಂತೆ, ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು? ಅವರೊಂದು 5-6 ಜನ ಇರ್ತಾರೆ, ನಮ್ಮ ಮನೆಯವರೆಲ್ಲ ಸೇರಿ ಒಂದು 15 ಜನ ಇರ್ತಾರೆ. ಆಯ್ತಮ್ಮ, ಮಾಡ್ತೀವಿ. ಏನೇನು ಮಾಡಬೇಕು? ಒಂದೆರಡು ಪಲ್ಯ, ಗೊಜ್ಜು, ಸ್ವೀಟು, ಪಾಯಸ, ಅನ್ನ, ಹುಳಿ, ಮುದ್ದೆ, ಮೊಸರಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡು ಅಷ್ಟೇ. ಅತ್ತೆ,
ಅಯ್ಯಯ್ಯಯ್ಯೋ, ಯಾಕೆ ಹಾಗೆ ಗಂಟ್ಲು ಹರಿದೋಗೋ ತರ ಕಿರ್ಚಾಡ್ತಾ ಇದೀಯಾ? ಹಾಲೇ ಕರೆದಿಲ್ಲ. ಹೌದು, ಕರೆದಿಲ್ಲ. ನನ್ನ ಬೆಳಗ್ಗೆ ಬೇಗ ಎಬ್ಬಿಸ್ಬೇಕು ತಾನೆ, ನಾನೇ ಹಾಲು ಕರಿತಾ ಇದ್ದೆ. ಡೈರಿಗೆ ಹಾಲು ಹಾಕೋ ಸಮಯ ಆಯಿತು, ಇನ್ನೂ ಹಾಲು ಕರೆದಿಲ್ಲ. ಇಷ್ಟು ದಿವಸ ನಮ್ಮ ಗೀತಾ ಇದ್ಲು, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ಲು. ನಿನಗೆ ಯಾವ ಕಷ್ಟನೂ ಗೊತ್ತಾಗ್ತಿರ್ಲಿಲ್ಲ. ಈಗ ನಿನಗೆ ಮೈಗಳ್ತನ ಕೆಲಸ ಮಾಡೋಕ್ಕೆ, ಅದಕ್ಕೆ ಎಲ್ಲರ ಮೇಲೂ ಹಾರಾಡ್ತೀಯ. ಅತ್ತೆ, ಎಲ್ಲ ಕೆಲಸ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವು ನನಗೆ ಕೈ ಜೋಡಿಸ್ಬೇಕು. ನೀವೇ ಹಾಲು ಕರೆದಿದ್ರೆ ನಿಮ್ಮ ಕೈ ಸೌದೋಗ್ತಾ ಇತ್ತಾ? ಅಯ್ಯೋ ದೇವ್ರೆ, ಈ ವಯಸ್ಸಲ್ಲಿ ನಾನು ಕೂತ್ಕೊಂಡು ಹಾಲು ಕರಿಲೇನೆ? ನಿಮಗೆ ವಯಸ್ಸಿಗಿಂತ ಮೈಭಾರ ಜಾಸ್ತಿ ಆಗಿದೆ. ಇಷ್ಟಿನ ಮಗಳಿದ್ಲು, ಎಲ್ಲ ಚಾಕರಿ ಮಾಡಿಸ್ಕೊತಾ ಇದ್ರಿ. ನಾನೆಲ್ಲೇ ಚಾಕರಿ ಮಾಡಿಸ್ದೆ ಅವಳ ಕೈಯಲ್ಲಿ? ಒಂದು ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಆದ್ಮೇಲೆ ಮತ್ತೊಂದು ಕೆಲಸ ಅಂತ ನೀನು ಅವಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ನಾನು ಅವಳ ಕೈಯಲ್ಲಿ ಅಷ್ಟು ಕೆಲಸ ಮಾಡಿಸುವಾಗ ನೀವು ಬಂದು ಹೇಳಬೇಕಾಗಿತ್ತು, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಬಿಡು ಅಂತ. ಬಿಡಿ, ಈಗ ಯಾಕೆ ಮಾತಿಲ್ಲ ನೋಡಿ ಅತ್ತೆ, ನನ್ನಿಂದ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನೀವು ನನಗೆ ಸಹಾಯ ಮಾಡಬೇಕು ಅಷ್ಟೇ. ಆಯಿತು ಬಿಡೆ, ಇಬ್ಬರು ಹಂಚಿಕೊಂಡು ಕೆಲಸ ಮಾಡೋಣ ಒಟ್ಟಿಗೆ. ಅದರಲ್ಲಿ ಏನಂತೆ, ಅಯ್ಯ ಇನ್ನು ನಿನ್ನ ಕೈಯಲ್ಲಿ ನಾನು ಅದೇನೇನು ಅನ್ನಿಸ್ಕೋಬೇಕೋ ಏನೋ. ಒಂದು ಕೆಲಸ ಮಾಡೆ, ಒಂದು 4 ದಿವಸ ನಿನ್ನ ತವ್ರ ಮನೆಗೆ ಹೋಗ್ಬಾ. ನಾನು ಇಲ್ಲಿಂದ ಸಾಗ ಹಾಕ್ಬಿಟ್ಟು ನೀವು ಆರಾಮಾಗಿರ್ಬೇಕು ಅಂತನಾ? ನಿಮ್ದೇ ಆಡಳಿತ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಲ್ವಾ? ಕರುನು ಬಿಟ್ಬಿಡ್ತಿರೋ ಏನೋ, ಎಷ್ಟು ಬೇಕೋ ಅಷ್ಟು ಹಾಲು ಕುಡ್ಕೊ ಅಂತ. ಬಿಡೋದೇನೆ, ಅದ್ರ ತಾಯಿ ಹಾಲು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಳ್ಳಿ ಬಿಡು. ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡ್ರೆ ಸಾಕು. ತಿಂಗಳ ಕೊನೆಯಲ್ಲಿ ಅಡುಗೆ ಮನೆಯಲ್ಲಿ ಡಬ್ಬಗಳೆಲ್ಲ ಖಾಲಿ ಇದಾಗ ಗೊತ್ತಾಗತ್ತೆ ಎಲ್ಲಿಂದ ಬರುತ್ತೆ ದುಡ್ಡು. ಅತ್ತೆ, ನಿಮಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಮನೆ ಒಳಗಿನ ಕೆಲಸ ನೀವು ನೋಡ್ಕೊಳ್ಳಿ, ಹೊರಗಿನ ಕೆಲಸ ನಾನು ಮಾಡ್ಕೋತೀನಿ. ಒಟ್ಟಿನಲ್ಲಿ ಅಡುಗೆ ಮನೆ ಕೆಲಸ ನನ್ನ ತಲೆ ಕಟ್ಟಬೇಕು ಅಂತಿದ್ಯಾ? ಅಷ್ಟೇ ತಾನೇ? ಆಯಿತು ಬಿಡು, ಮಾಡ್ಕೋತೀನಿ. ಈ ಮನೆಗೆ ಬಂದಾಗಿಂದ ಚಾಕರಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೆ. ನಮ್ಮಮ್ಮ ಇಂಥ ಮನೆಗೆ ನನ್ನನ್ನು ಗಂಟು ಹಾಕ್ಬಿಟ್ಲು. ಕರ್ಮ, ದೊಡ್ಡವರು ಅನ್ನೋ ಹಾಗಿಲ್ಲ ಅನ್ಭವಿಸೋ ಹಾಗಿಲ್ಲ. ಲಕ್ಕಿ, ಎಷ್ಟು ವಿಚಿತ್ರ ಅಲ್ವಾ, ನಮ್ಮಿಬ್ಬರಿಗೆ ನಮ್ಮಪ್ಪಂದ್ರ ಗುರುಗಳು, ಆದರೆ ಅವರಿಬ್ಬರಿಗೆ ನಿಮ್ಮ ಮಾವ ಗುರು. ಸೌಮ್ಯ, ಮೇಲೇನಾದರೂ ಹೋದ್ಲಾ? ಸೌಮ್ಯ, ಸೌಮ್ಯ, ಸಾಗರ, ಇವ್ರು ಯಾರು? ಇವ್ರ ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ. ನನ್ನ ತಪ್ಪುಗಳನ್ನ ಮನ್ನಿಸಿ, ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೆ ಯಾಕೆ ಆಗಿರಬಾರ್ದು? ನಿನ್ ಮಗ ಎಲ್ರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ಅವನು ನಮ್ಮ ನಮ್ಮ ಜೊತೆ ಇರ್ಬೇಕು, ನಮ್ಮ ಜೊತೆ ಇರ್ಬೇಕು, ನಮ್ಮ ಜೊತೆ ಇರ್ಬೇಕು. ನನ್ ಮುಂದೆ ಮಂಡಿ ಹೊಡ್ಕೊಂಡು ಕೂತ್ಕೊಂಡು ಅವ್ರಿಗೆ ಕೇಳ್ಬೇಕು, ಅದು ಇಲ್ಲೇ ಈಗ್ಲೇ. I'll ask you.
ಏನೋ ಮಾತಾಡಬೇಕು ಅಂದ್ರಂತೆ. ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಐತೆ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ಇಲ್ಲ, ದಿಗ್ಲಾಯ್ತಾದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು. ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನಸ್ಸು ಶೇಷಳಿಗೆ ಬರದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ, ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ.